ಗ್ರೂಪ್ ವತಿಯಿಂದ ಹಲವಾರು ವರ್ಷಗಳಿಂದ ಸಮಾಜ ಸೇವೆ ನಡೆಯುವುದರ ಜೊತೆಗೆ ಸಾಂಸ್ಕೃತಿಕ ಮಹತ್ವವನ್ನು ತಿಳಿಸುವ ಉದ್ದೇಶದಿಂದ ಅಣ್ಣಾ ಸಾಹೇಬ್ ದೊಲೆ ಸಂಸದ ಸಾಂಸ್ಕೃತಿಕ ಮಹೋತ್ಸವದ ವತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಪೂರ್ವಸಭೆ ಸದಸ್ಯೆ ಪ್ರಮೋದ್ ಹೊಸ್ಮಾನಿ ತಿಳಿಸಿದ್ದಾರೆ. ಶುಕ್ರವಾರ ಪಟ್ಟಣದ SPVS ಮೈದಾನದಲ್ಲಿ 4 ದಿನಗಳ ಕಾಲ ಜರುಗಲಿರುವ ಸಾಂಸ್ಕೃತಿಕ ಮಹೋತ್ಸವದ ವೇದಿಕೆ ಪೂರ್ವ ತಯಾರಿ ವೀಕ್ಷಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಭಾಗದಲ್ಲಿ ಜನರಿಗಾಗಿ ಸಾಂಸ್ಕೃತಿಕ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು January 17-20 4 ದಿನಗಳ ಕಾಲ ಜರುಗಲಿದೆ. January 17 ಇವತ್ತು ಸಾಯಂಕಾಲ 6 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನಾಧಾರಿತ ಜೈ ಭೀಮ್ ಶ್ರೀ ಕರೇಗ ಸತ್ತಾ ಸ್ವಾಗತ್ ಎಂಬ ಸಂಗೀತ ಕಾರ್ಯಕ್ರಮ ಜರುಗಲಿದೆ. ನಂತರ ಸರಿಗಮ ಪ್ರಖ್ಯಾತ ಗಾಯಕರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಎಂದರು. January 28 ಸಾಯಂಕಾಲ 6 ಶ್ರೀ ರಾಮ ಪ್ರತಿಷ್ಠ ಕನ್ನಡ ನೃತ್ಯ ನಾಟಕ ಹಾಗೂ January 29 ಹಾಗೂ 30 ಸಂಜೆ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಆಧಾರಿತ ಏಷ್ಯಾ ತಂಡದಲ್ಲಿ ಅತಿ ದೊಡ್ಡ ನಾಟಕವಾಗಿರುವ ಶಿವ ಗರ್ಜನೆ ಮರಾಠಿ ನಾಟಕ ಪ್ರದರ್ಶನವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಪೂರ್ವಸಭೆ ಮಾಜಿ ಅಧ್ಯಕ್ಷ ಶ್ರೀಕಾಂತ್ ಹತ್ತನೂರಿ, ಪೂರಸಭೆ ಮಾಜಿ ಉಪಾಧ್ಯಕ್ಷ ಅಮಿತ್ ಕರಜಿ, ಅಧ್ಯಕ್ಷರಾದ ವಿವೇಕ್ ಕೌಳಿ, ಯುವ ಮುಖಂಡರಾದ ಅಭಿಜಿತ್ ಪುರಂತರ್, ನಾಗೇಶ್ ಕುಲೋಳಿ, ಪವನ್ ಪಾಟೀಲ್, ಗಂಗಾರಾಮ್ ಗೋಡ್ಲೋ, ರಾಜು ಅರುಂಜ್ವಾಡಿ, ರಮೇಶ್ ಪಾಟೀಲ್, ಆಮೀರ್ ಬಾಜಿ, ಗೌದು ಗುರು, ಸುರೇಶ್ ಮಾನೆ, ಸುಧೀರ್ ರಾವತ್, ಸಂತೋಷ್ ಪಾಟೀಲ್ ಸೇರಿದಂತೆ ಅನೇಕರು ಹಾಜರಿದ್ದರು. ಪ್ರಿಯ ಸಂಸದರಾದಂಥ ಸಮಾಜಮುಖಿ ಕೆಲಸ ಮಾಡುತ್ತಿರುವ ಶ್ರೀ ಅಣ್ಣಾ ಸಾಹೇಬಣ್ಣ ಜೊಲ್ಲೆ ಸಂಸದ ಸಾಂಸ್ಕೃತಿಕ ಮಹೋತ್ಸವ ಕಾರ್ಯಕ್ರಮ ನಾಳೆ ಅಂದರೆ January 27 ಮೊದಲನೇ ಕಾರ್ಯಕ್ರಮ ಜೈ ಭೀಮಸೇಕರಿಗೆ ಸಬ್ಕಾ ಸ್ವಾಗತ್ ಅಂದರೆ ಈ 1ನೇ ಕಾರ್ಯಕ್ರಮದಲ್ಲಿ ಸಾರೆಗಮಪ ಮಹಾನ್ ಗಾಯಕರಾದಂಥ ಅಭಿಜಿತ್ ಕೋಸಂಬಿ ಅವರು, ಅದೇ ಥರ ಇಂಡಿಯನ್ ಐಡಲ್ ಫೇಮ್ ಪ್ರಸನ್ನಜಿತ್ ಕೋಸಂಬಿ ಅಂದರೆ ಕೋಸಂಬಿ ಬ್ರದರ್ಸ್ ಇವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನಾಧಾರಿತ ಸಂಗೀತ ಕಾರ್ಯಕ್ರಮ ಅಂದರೆ ನಾಳೆ ಕಾರ್ಯಕ್ರಮ ಐತಿ. ತದನಂತರ 28 ಶನಿವಾರ ಪ್ರಭಾತ ಕಲಾವಿದರು ಪ್ರಸ್ತುತಪಡಿಸುತ್ತಿರುವ ಕನ್ನಡ ನೃತ್ಯ ನಾಟಕ ಶ್ರೀರಾಮ್ ಪ್ರತ್ಯಕ್ಷ, ಅದು 28 ಅಂದರೆ ರವಿವಾರ ದಿನ.